ನಮಸ್ಕಾರ ಸ್ನೇಹಿತರೆ, ನೋಡಿ ಇದೊಂದು ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಕೆರೆ. ಇದ್ರ ಮುಂಚೆ ಇತ್ತು, ಆದರೆ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೂರಾರು ಜನ ಡೈಲಿ ಬೆಳಗ್ಗೆ ಸಾಯಂಕಾಲ ವಾಕಿಂಗಲ್ಲಿ ವಾಕಿಂಗ್ ಟ್ರ್ಯಾಕಲ್ಲಿ ವಾಕಿಂಗ್ ಮಾಡ್ತಾ ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ ಮತ್ತು ಉತ್ತಮ ಆರೋಗ್ಯವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಇದೊಂದು ಅದ್ಭುತವಾದ ಸ್ಥಳ ಆಯಿತು. ನೋಡಿ, ಎಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ನು ಮಾಡಿದ್ದಾರೆ, ಮಾಡಿ ಪ್ರಾಣಿ ಪಕ್ಷಿಗಳಿಗೂ ಸಹ ಅನುಕೂಲ ಆಗಿದೆ. ನೋಡಿ, ನೂರಾರು ಹಕ್ಕಿಗಳು ಬರೋದನ್ನು ಕಾಣ್ತಾ ಇದ್ದೀವಿ. ನೋಡಿ, ಅಲ್ಲಿ ಮತ್ತು ಹಸುಗಳು, ಆಮೇಲೆ ನಾಯಿಗಳು ಇವೆಲ್ಲ ಬಂದು ಇಲ್ಲಿ ನೀರನ್ನು ಕುಡಿದು ಮತ್ತು ಆಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಸುತ್ತಮುತ್ತ ಬಿಲ್ಡಿಂಗ್ಗಳು ಮತ್ತು ಸುತ್ತ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ. ಆದರೆ ಮಳೆ ಬರಬೇಕು, ಮಳೆ ಬಂದರೆ ಆ ಗಿಡಗಳೆಲ್ಲ ಚೆನ್ನಾಗಿ ಸಂಪದ್ಭರಿತವಾಗಿ ಬೆಳೆದ್ರೆ ಅದ್ಭುತವಾದಂತಹ ಒಂದು ಕೆರೆಯಾಗಿ ಮಾರ್ಪಡುತ್ತೆ. ಇದು ಚೆನ್ನಾಗಿದೆ. ಇದು ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತಹ ಕೆರೆ. ಇದು ಮೊದಲು ಕೆರೆ ಇತ್ತು, ಇವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ಒಂದು ಕೆರೆಯನ್ನು ಮಾಡಿದ್ದಾರೆ. ನೋಡಿ, ಆ ಕಲ್ಲುಗಳು ಇದೆಲ್ಲ ಮಾಡಿದ್ದಾರೆ ಹೊಸದಾಗಿ. ಮತ್ತು ದೊಡ್ಡದಾಗಿದೆ, ವಾಕಿಂಗ್ ಟ್ರ್ಯಾಕ್ ಆಗಿದೆ. ಇದರಿಂದ ಅನೇಕ ಇಲ್ಲಿ ಸುತ್ತಮುತ್ತ ಅನೇಕ ಬಿಲ್ಡಿಂಗ್ದಾರರು ಆರಾಮಾಗಿ ವಾಕಿಂಗ್ ಮಾಡೋದಕ್ಕೆ ಉತ್ತಮವಾದಂತಹ ಒಂದು ಪರಿಸರ ನಿರ್ಮಾಣ ಆಗಿದೆ. ಭಾಳ ಚೆನ್ನಾಗಿದೆ. ಬೆಳಗ್ಗೆ ಸಾಯಂಕಾಲದ ಹೊತ್ತು ಜನರೆಲ್ಲ ಓಡಾಟ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಹಸುಗಳು, ಆಮೇಲೆ ಪ್ರಾಣಿ ಪಕ್ಷಿಗಳು, ನರಿಗಳು, ನರಿ ಅಂತೀನಿ, ನಾಯಿಗಳು ಮುಳುಗ್ತಾ ಇರುವಂತಹ ದೃಶ್ಯ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ. ನೋಡಿ, ಪ್ರಾಣಿಗಳಂದರೆ ಹಸುಗಳು ಮತ್ತು ನಾಯಿಗಳು ಬರುತ್ತೆ ನೀರು ಕುಡಿಯೋದಕ್ಕೆ. ಮತ್ತು ಪಕ್ಷಿಗಳು ಚೆನ್ನಾಗಿದೆ, ಬಾತುಕೋಳಿಗಳೆಲ್ಲ ಯಾವಾಗಲೂ ಇರ್ತವೆ, ಚೆನ್ನಾಗಿದೆ. ಇನ್ನು ಈ ನೀರೆಲ್ಲ ಮಳೆ ಬಂದು ತುಂಬಿಟ್ರೆ ಸಖತ್ತಾಗಿರುವಂತಹ ಸ್ಥಳ ಆಗುತ್ತೆ. ಇದು ಚೆನ್ನಾಗಿದೆ, ನೀವು ಸಹ ಬರ್ಬೋದು. ಇದು ಇದು ಬಂದು ವರ್ಮಾವು ಜಯಂತಿ ನಗರ ಮತ್ತು ಹೊಯ್ಸಳ ನಗರದ ಮಧ್ಯಭಾಗದಲ್ಲಿದೆ. ಚೆನ್ನಾಗಿದೆ ಇದು. ಈ ನೂರಾರು ಜನ ಟ್ರ್ಯಾಕ್ ಮೇಲೆ ವಾಕಿಂಗ್ ಮಾಡ್ತಾರೆ. ಎಲ್ಲ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಗಳಿದೆ, ಚೆನ್ನಾಗಿದೆ. ಒಂದು ಸ್ಥಳ ಇದು ನೋಡಿ, ಸುತ್ತಮುತ್ತಲೂ ಚೆನ್ನಾಗಿದೆ. ಒಂದು ರೌಂಡು ಹೊಡೆದ ತಕ್ಷಣ ಒಳ್ಳೆಯ ಒಂದು ವ್ಯಾಯಾಮ ಸಿಗುತ್ತೆ.